ಏನು ಎಲ್ಲ ಅದ್ಭುತಗಳನ್ನ ಮೀರಿಸುವಂತಹ ರಸ್ತೆಯನ್ನ ಇಲ್ಲಿ ಹಾಳು ಮಾಡಿರುವಂತದ್ದು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಅದು ಮಾರ್ಕೆಟ್ ರಸ್ತೆಗೆ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀವಿ ಮುನಿರತ್ನ ಅವರು ಈ ಒಂದು ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಆ ಕಡೆ ನೋಡಿದ್ರೆ ಏನು ಅಡಿ ಅಗಲ ಇದೆ ಈ ರೋಡು ಇದರಲ್ಲಿ ಎರಡು ಕಾಂಪೌಂಡ್ ಗಳನ್ನ ನಿರ್ಮಾಣ ಮಾಡಿರುವಂತದ್ದು ಆ ಕಡೆ ಒಂದು ಕಾಂಪೌಂಡ್ ಈ ಕಡೆ ಒಂದು ಕಾಂಪೌಂಡ್ ಅಂತಂದ್ರೆ ಆ ಕಡೆ ಚಿಕನ್ ಅಂಗಡಿಗಳಿದೆ ಚಿಕನ್ ಮಾರ್ಕೆಟ್ ಇರುವಂತಹ ಪ್ಲೇಸ್ ಇದು ಹಾಗೆ ರೈಲ್ವೆ ಸ್ಟೇಷನ್ಗೆ ದಾರಿ ಕೊಡುವಂತಹ ಜಾಗ ಸಾಕಷ್ಟು ಜನ ಓಡಾಡುವಂತಹ ಜಾಗ ಈ ಇದರ ಅವಶ್ಯಕತೆ ಇತ್ತ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಗ್ಗೆ ಇಲ್ಲಿ ವ್ಯಾಪಾರ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಈ ಒಂದು ಕಾಂಪೌಂಡ್ ನಿರ್ಮಾಣ ಮಾಡದ್ಮೇಲೆ ಲಾಕ್ ಡೌನ್ ಸಮಯದಲ್ಲಿ ಈ ಒಂದು ಕಾಪ್ ಕಾಂಪೌಂಡ್ ಅನ್ನ ಏಕಾಏಕಿ ನಿರ್ಮಾಣ ಮಾಡಿದ್ದಾರೆ ಅಂತ ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ನಿಟ್ಟಿನಲ್ಲಿ ಹೇಳೋದಾದ್ರೆ ಎಲ್ಲೋ ಒಂದು ಕಡೆ ಮುನಿರತ್ನ ಅವರು ಯಾರನ್ನೋ ಒಲಿಸೋದಕ್ಕೋಸ್ಕರ ಯಾರೋ ಮನವೊಲಿಕೆಯನ್ನು ಮಾಡೋದಕ್ಕೋಸ್ಕರ ಇಲ್ಲಿರುವಂತಹ ವ್ಯಾಪಾರಿಗಳಿಗೆ ಇಂಡೈರೆಕ್ಟ್ ಆಗಿ ತೊಂದರೆ ಕೊಡೋದಕ್ಕೋಸ್ಕರ ಈ ಒಂದು ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಅಂತ ಹಲವರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡಿ ಒಂದು ಕಾರ್ ಬರೋದಕ್ಕೂ ಕೂಡ ಇಲ್ಲಿ ಸರಿಯಾಗಿ ಜಾಗ ಇಲ್ಲ ಇಲ್ಲಿ ಟ್ರಾಫಿಕ್ ಜಾಮ್ ಯಾವ ರೀತಿ ಆಗುತ್ತೆ ಅಂತಂದ್ರೆ ಒಂದು ಗಾಡಿ ಏನಾದರೂ ಆಯಿತು ಅಂತಂದ್ರೆ ಇನ್ನೊಂದು ಗಾಡಿ ಇಲ್ಲಿ ಹೋಗೋದಕ್ಕೆ ಜಾಗ ಇಲ್ಲ ಅಷ್ಟೇ ಮಡಿಗೆ ಕೇವಲ ಎಂಟು ಅಡಿ ಜಾಗವನ್ನು ಮಾತ್ರ ಬಿಟ್ಟು ಇಲ್ಲಿ ಕಾಂಪೌಂಡನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೆಯೇ ವ್ಯಾಪಾರಿಗಳು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಈ ಬಗ್ಗೆ ಏನಂತಂದರೆ ನಮಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಪ್ರತಿದಿನದಂತೆ ವ್ಯಾಪಾರ ಮಾಡೋಕ್ಕಾಗ್ತಾ ಇಲ್ಲ ಯಾವುದಾದ್ರು ಒಂದು ಟ್ರೈನ್ ಬಂದರೂ ಕೂಡ ಇಲ್ಲಿ ಸಕ್ಕತ್ತಾಗಿ ಟ್ರಾಫಿಕ್ ಜಾಮ್ ಆಗೋದು ಪ್ರತಿದಿನವೂ ಕೂಡ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋಣ ನಾವು ವ್ಯಾಪಾರಿಯೊಬ್ಬರನ್ನ ಮಾತಾಡಿಸ್ತೀನಿ ಸರ್ ಈಗ ಏನೆಲ್ಲ ತೊಂದರೆ ಆಗ್ತಾ ಇದೆ ಕಾಂಪೌಂಡ್ ನಿರ್ಮಾಣ ಆಗ್ತಾ ಇದ್ದಾಗ ಏನೆಲ್ಲ ತೊಂದರೆ ಆಗ್ತಿದೆ ಸರ್ ಏನು ತೊಂದರೆ ಇಲ್ಲ ರೋಡ್ ಬ್ಲಾಕ್ ಆಗುತ್ತೆ ಗಾಡಿಗಳು ಆಗ್ತಲ್ಲ ಅಷ್ಟೇ ಬೇರೆ ಇಲ್ಲ ಮುಂದೆ ಆಂಬುಲೆನ್ಸ್ ಮೇಲೆ ಬ್ಲಾಕ್ ಆಗ್ಬಿಟ್ಟು ಫುಲ್ ರೋಡ್ ಬ್ಲಾಕ್ ಅದೇನು ಕಟ್ಟಿ ಗೊತ್ತಿಲ್ಲ ಕಾಂಪೌಂಡ್ ಮುಂದೆ ಮುಂದೊಂದು ಆಂಬುಲೆನ್ಸ್ ಬಂದು ಫುಲ್ಲು ಇಲ್ಲೇ ಒಂದೆರಡು ಅವರ್ ಇಲ್ಲೇ ಬ್ಲಾಕ್ ಆಗ್ಬಿಟ್ಟಿತ್ತು ಅದರಿಂದ ಏನಾದರೂ ಮುನಿರತ್ನ ಅವರು ಬಿ ಜೆ ಪಿ ಎಮ್ ಎಲ್ ಎ ಇದಾರೆ ಅವರು ಏನಾದ್ರು ಇಲ್ಲಿ ಮುಸಲ್ಮಾನರು ಎಲ್ಲರೂ ನೀವೆಲ್ಲ ಸೇರ್ಕೊಂಡು ಇಲ್ಲಿ ಮಾರ್ಕೆಟ್ ಅಲ್ಲಿ ಚಿಕನ್ ಮಾರೋದು ಫಿಶ್ ಮಾರೋದು ಅದೇನಾದ್ರೂ ಕಣ್ ಕುಗ್ತಾ ಅವ್ರಿಗೆ ಯಾಕೆ ಏನಾದ್ರು ನಿಮಗೆ ತೊಂದರೆ ಕೊಡೋದಕ್ಕೋಸ್ಕರ ಮಾಡಿರೋದಂತ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ನಮ್ಗೆ ಅಂದ್ರೆ ರೋಡ್ ಬ್ಲಾಕ್ ಆಗೋದು ಅಷ್ಟೇ ಕಟ್ಟಿದ ಸ್ವಲ್ಪ ಗಾಡಿ ಒಳಗೆ ತೊಂದರೆ ಆಗುತ್ತೆ ಅಷ್ಟೇ ಅಷ್ಟು ಬೇರೆ ವಿಷಯ ಗೊತ್ತಿಲ್ಲ ವ್ಯಾಪಾರ ಏನಾಗ್ತಿದೆ ವ್ಯಾಪಾರ ಏನ್ ನಡೀತಿದೆ ಕಮ್ಮಿ ನಡೀತಿದೆ ನಮಗೆ ಅಷ್ಟೇ ವ್ಯಾಪಾರ ಇದರಿಂದ ಸ್ವಲ್ಪ ವ್ಯಾಪಾರ ತೊಂದರೆ ಆಗ್ತದೆ ಕಾರ್ ಗೆ ಯಾವ್ದು ಬರೋಕ್ಕಾಗತ್ತಲ್ಲ ಒಂದ್ಸರಿ ಕಷ್ಟ ಬರೋಲ್ಲ ಫುಲ್ಲು ಕೆಸರು ಬೇರೆ ರೋಡ್ ಬೇರೆ ಚಿಕ್ಕದಾಗಿರೋದು ರೋಡು ಜಲ ಅಷ್ಟೇ ಉದ್ದೇಶ ಏನಂತ ಇದ್ರದ್ದು ಕಟ್ಟಿರೋದು ಉದ್ದೇಶ ಏನು ಅಂತ ಉದ್ದೇಶ ಯಾವುದೋ ಉದ್ದೇಶ ಗೊತ್ತಿಲ್ಲ ನಮಗೆ ಅಷ್ಟೇ ಬೇರೆ ಉದ್ದೇಶ ಯಾವ ದೇಶ ಕಟ್ಟಿದ್ರೆ ಗೊತ್ತಿಲ್ಲ ಒಟ್ಟೆ ರೋಡ್ ಚಿ ರೋಡ್ ರೋಡು ಮಧ್ಯಾಹ್ನಕ್ಕೆ ಒಡೆದಾಗ ಕಟ್ಟು ಹೋಗಿದ್ದಾರೆ ಅದು ಬಿಟ್ಟು ಇದುವರೆಗೂ ಏನು ಅಂತ ಗೊತ್ತಿಲ್ಲ ವಿಷ ಗೊತ್ತಿಲ್ಲ ಏನು ಯಾಕೆ ಅಂತ ಅಷ್ಟೇ ಹೊರತು ಬೇರೆ ಗೊತ್ತಿಲ್ಲ ಅದು ಮಾಡಿಬಿಟ್ಟು ಹೋಗ್ಬಿಟ್ಟು ಒಂದು ಮೂರು ದಿನ ತಿಂಗಳ ಮೇಲೆ ಆಯಿತು ಅದೇನು ಉದ್ದೇಶ ಗೊತ್ತಿಲ್ಲ ಅಷ್ಟೇ ಗಾಡಿ ಅಂತೂ ಓಡಾಡಕ್ಕೆ ಫುಲ್ ರೋಡ್ ಜಾಮ್ ಬೇರೆ ನಮ್ಮ ವ್ಯಾಪಾರ ಸ್ವಲ್ಪ ಇಟ್ಟು ಬೇರೆ ಅಂದರೆ ಅಲ್ಲ ಅಧಿಕಾರಿಗಳನ್ನು ಕೇಳಿದಾಗ ಅವರು ಆಂಬುಲೆನ್ಸ್ ಓಡಾಡೋಕ್ಕೋಸ್ಕರ ಜಾಗ ಮಾಡಿಕೊಟ್ಟಿದೀವಿ ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದೇ ಆಂಬುಲೆನ್ಸ್ ಆಂಬುಲೆನ್ಸ್ ಹೋಗಿ ಜಾಗ ಮಾಡಿ ಹೇಳ್ತಾರೆ ಆಂಬುಲೆನ್ಸ್ ಹೋಗ್ಬೇಕಂತ ಆಗ್ತಾ ಇಲ್ವಲ್ಲ ಒಂದು ಬಸ್ ಬಂದು ಬಿ ಟಿ ಎಸ್ ಬಸ್ ಬರುತ್ತೆ ಒಂದು ಬಸ್ ಬಂದರೆ ಇನ್ನೊಂದು ಗಾಡಿ ಮಧ್ಯೆ ಓಡಾಡೋಕೆ ಆಗ್ತಲ್ಲ ಫುಲ್ ಜಾಮ್ ಆಗುತ್ತೆ ಮಧ್ಯ ಒಂದು ರೋಡ್ ಮಾಡವ್ರೆ ಈಗ ಅಕ್ಕಪಕ್ಕ ಎರಡು ಸಿಕ್ ರೋಡ್ ಮಾಡವ್ರೆ ಮಧ್ಯ ಒಂದ್ರೆ ಒಂದು ಗಾಡಿ ಹೋದ್ರೆ ಅಷ್ಟೇ ಮತ್ತೆ ಒಂದು ಗಾಡಿ ಓಡಾಡಕ್ಕೆ ಆಗ್ತಾ ಇಲ್ಲ ಆ ಥರ ಇದೆ ರೋಡಲ್ಲಿ ಏನ್ ಪ್ರಭು ಏನು ಅಂತಂದ್ರೆ ಇಲ್ಲಿ ಒಂದು ಗಾಡಿ ಏನಾದರೂ ಪಾಸ್ ಆಯ್ತು ಅಂತಂದ್ರೆ ಇನ್ನೊಂದು ಗಾಡಿ ಓಡಾಡೋಕೆ ಜಾಗ ಇಲ್ಲ ಖಂಡಿತವಾಗ್ಲು ಇದು ದೊಡ್ಡ ಶತದಡ್ಡರು ಮಾಡದೇ ಇರುವಂತಹ ಕೆಲಸವನ್ನ ಇಲ್ಲಿ ಮಾಡಿರುವಂತದ್ದು ಏನಂತಂದ್ರೆ ಅಧಿಕಾರಿಗಳು ಕೂಡ ಇದಕ್ಕೆ ಹೊಣೆ ಹಾಕ್ತಾರೆ ಇಲ್ಲಿರುವಂತಹ ಶಾಸಕರು ಕೂಡ ಹೊಣೆ ಹಾಕ್ತಾರೆ ಆದ್ರೆ ಸ್ಪಷ್ಟವಾಗಿ ಗೊತ್ತಾಗೋದು ಒಂದೇ ಇಲ್ಲಿರುವಂತಹ ಜನಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ರಸ್ತೆ ಮಧ್ಯದಲ್ಲಿ ಒಬ್ರು ಕೂಡ ಇಲ್ಲಿ ಫುಟ್ಪಾತ್ ಕೂಡ ಇಲ್ಲದೆ ಇರುವಂತದ್ದು ಏನು ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ಕಲ್ಪಿಸುತ್ತೆ ಮಾರ್ಕೆಟ್ ಮಾರ್ಕೆಟ್ಗಳಿಗೂ ಕೂಡ ಇಲ್ಲಿ ಸಂಪರ್ಕ ಕಲ್ಪಿಸುತ್ತೆ ಎಲ್ಲರೂ ಸಾಕಷ್ಟು ಜನ ವೀಕೆಂಡ್ ಏನಾರು ಬಂತು ಅಂದ್ರೆ ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಚಿಕನ್ ತಗೊಳ್ಳೋದಕ್ಕಾಗಿರಬಹುದು ಮಟನ್ ತಗೋಕು ಆಗಿರಬಹುದು ಹಾಗೆ ಸಾಕಷ್ಟು ಶಾಪಿಂಗ್ ಮಾಡೋದಕ್ಕೂ ಕೂಡ ಇಲ್ಲಿ ಜನ ಬರ್ತಾರೆ ಆದರೆ ಇದು ಮಾಡಿರುವಂತಹ ಕೆಲಸ ಏನಿದೆ ಸ್ಪಷ್ಟವಾಗಿ ಅವ್ರಿಗೆ ಇಂಜಿನಿಯರ್ ಯಾರು ಐಡಿಯಾ ಕೊಟ್ಟಿದಾರೋ ಅವರಿಗೆ ಇದು ಪ್ರಿಯ ಆಗುತ್ತೆ